ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿಗೆ ಸ್ವಾಗತ, ಸುಸ್ವಾಗತ. ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಇದೆ. ರಾಜ್ಯದಲ್ಲಿ 1/3/2024 ಅಂದರೆ ರಾಜ್ಯದಲ್ಲಿ ಮಾರ್ಚ್ 1 ಅನಿರ್ದಿಷ್ಟ ಅವಧಿ ಮುಷ್ಕರ ನಡೆಯಲಿದ್ದು, ರಾಜ್ಯದಾದ್ಯಂತ ಸರ್ಕಾರಿ ನೌಕರರ ಶಕ್ತಿ ಪ್ರದರ್ಶನ ನಡೆಯಲಿದೆ. ಹಾಗಾಗಿ ಬನ್ನಿ ನೋಡೋಣ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಅಂತ ಮಾಹಿತಿ ಬರ್ತಾ ಇದೆ, ಯಾಕೆ ಈ ರೀತಿ ಅಂತ ಒಂದು ಡಿಸಿಷನ್ ತಗೊಳ್ಳಲಾಗಿದೆ, ಮಾಹಿತಿ ಯಾರಿಂದ ಬಂದಿದೆ ಮತ್ತು ಯಾವೆಲ್ಲ ಒಂದು ಪಾಸಿಬಿಲಿಟಿಗಳಿದ್ದಾವೆ, ಯಾವೆಲ್ಲ ಒಂದು ರಾಜ್ಯದಲ್ಲಿ ಒಂದು ಯಾವ ರೀತಿ ಅಂತ ಬದಲಾವಣೆಗಳಾಗಲಿದೆ, ರಾಜ್ಯದಲ್ಲಿ ಸರ್ಕಾರಿ ನೌಕರರು ಯಾವ ರೀತಿಯಾಗಿ ಒಂದು ಅನಿರ್ದಿಷ್ಟ ಅವಧಿ ಹೋರಾಟ ಮಾಡಲಿದ್ದಾರೆ, ರಾಜ್ಯದ ಯಾವೆಲ್ಲ ಸಂಘಟನೆಗಳು ಪಾಲ್ಗೊಂಡಿದ್ದಾವೆ, ಎಲ್ಲ ರೀತಿ ಅಂತ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ದಯವಿಟ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ. ರಾಜ್ಯದಲ್ಲಿ 27/2024 ಮಾನ್ಯ ಮುಖ್ಯಮಂತ್ರಿಗಳು ಒಂದು ಆ ಒಂದು ಮಹಾ ಒಂದು ಸಮ್ಮೇಳನಕ್ಕೆ ಪಾಲ್ಗೊಂಡು ಸರ್ಕಾರಿ ನೌಕರಿಗೆ ನಿರಾಶೆ ವ್ಯಕ್ತ ಮಾಡಿದ ಒಂದು ಬೆನ್ನೆಲೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರು ಆಕ್ರೋಶ ವ್ಯಕ್ತವಾಗಿತ್ತು. ಹಾಗಾಗಿ ಕರ್ನಾಟಕ ರಾಜ್ಯದಾದ್ಯಂತ ಅನಿರ್ದಿಷ್ಟ ಅವಧಿ ಹೋರಾಟ ಮಾಡಲು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಟನೆಗಳು ಈಗ ನಿರ್ಧಾರ ಮಾಡಿದ್ದು. ಬನ್ನಿ ನೋಡೋಣ ಯಾವ ರೀತಿ ಅಂತ ನಿರ್ಧಾರವಿದೆ. ನೀವು ನೋಡ್ತಾ ಇದ್ದೀರಾ ಒಂದು ರಾಜ್ಯ ಗುಪ್ತ ವಾರ್ತೆಯಿಂದ ಬಂದಿರುವಂಥ ಮಾಹಿತಿ. 1/3/2024 ರಾಜ್ಯ ಸರ್ಕಾರಿ ನೌಕರರ 7ನೇ ವೇತನ ಆಯೋಗವನ್ನು ಶೀಘ್ರವಾಗಿ ಜಾರಿಗೆ ತರಬೇಕು ಮತ್ತು OPS ಅನ್ನು ಜಾರಿಗೊಳಿಸಬೇಕೆಂದು ಒತ್ತಾಯಿಸಿ ಅನಿರ್ದಿಷ್ಟ ಅವಧಿ ಮುಷ್ಕರ ನಡೆಸುವುದಾಗಿ ತಿಳಿದು ಬಂದಿರುತ್ತದೆ ಅಂತ ಮಾಹಿತಿ ಬಂದಾಗಿದೆ. ಹಾಗಾಗಿ ರಾಜ್ಯದಲ್ಲಿ ಯಾವ ರೀತಿ ಅಂತ ಯಾವ್ಯಾವ ಸಂಘಟನೆಗಳು ಸಾಥ್ ಕೊಡ್ತಾ ಇದ್ದಾವೆ, ಒಂದು ಯಾವ ರೀತಿ ಅಂತ ಒಂದು ಅನಿರ್ದಿಷ್ಟ ಅವಧಿ ಹೋರಾಟ ಇರಲಿದೆ ಮತ್ತು ಯಾವ ಒಂದು ಬೇಡಿಕೆಗಳು ಸರ್ಕಾರದ ಮುಂದೆ ಇಡಲಿದ್ದಾರೆ, ಆ ಎಲ್ಲ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ಪಡೆದುಕೊಳ್ಳೋಣ. ಒಂದು ಈ ಒಂದು ಮಾಹಿತಿ ರಾಜ್ಯ ಒಂದು ನಿರ್ದೇಶಕರ ಪರವಾಗಿ ರಾಜ್ಯ ಗುಪ್ತವಾರ್ತೆ ಬೆಂಗಳೂರು ವತಿಯಿಂದ ಬಂದಿದ್ದು ಒಂದು ಮುನ್ಸೂಚನಾ ಪತ್ರವಾಗಿದೆ, ರಹಸ್ಯವಾಗಿರುವಂಥದ್ದು. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘಟನೆಗಳು ಕರೆ ನೀಡಿದ್ದಾರೆ ಅನಿರ್ದಿಷ್ಟ ಅವಧಿ ಹೋರಾಟಕ್ಕೆ. ಬನ್ನಿ ನೋಡೋಣ ಯಾವ ರೀತಿಯಾಗಿ 27ರ ಸರ್ಕಾರಿ ನೌಕರರ ಸಂಘ ಒಂದು ಮಹಾಸಮ್ಮೇಳನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರಿ ನೌಕರರಿಗೆ ಯಾವುದೇ ರೀತಿ ಅಂತ ಸ್ಪಷ್ಟ ಮಾಹಿತಿ ನೀಡಿದ ಕಾರಣವಾಗಿ ರಾಜ್ಯದಲ್ಲಿ ಅನಿರ್ದಿಷ್ಟ ಅವಧಿ ಹೋರಾಟಕ್ಕೆ ಸರ್ಕಾರಿ ನೌಕರರು ಮುಂದಾಗಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ.
ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ಸಿಚುವೇಶನ್ಗಳು ಕರ್ನಾಟಕ ರಾಜ್ಯದಲ್ಲಿ ಇದಾವೆ ಎಂಬುದ್ರ ಬಗ್ಗೆ ರಾಜ್ಯ ಸರ್ಕಾರಿ ನೌಕರರ ಆಕ್ರೋಶ ಸ್ಪಷ್ಟವಾಗಿ ಕಾಣ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ. ಯಾಕಂದ್ರೆ ರಾಜ್ಯದಲ್ಲಿ ಅನಿರ್ದಿಷ್ಟ ಅವಧಿ ಹೋರಾಟ ಮಾಡಲಾಗ್ತಾ ಇತ್ತು. ರಾಜ್ಯ ಸರ್ಕಾರಿ ನೌಕರರ ಆಕ್ರೋಶ ಈಗ ವ್ಯಕ್ತವಾಗಿದೆ. ಕರ್ನಾಟಕ ರಾಜ್ಯದಾದ್ಯಂತ ಅನಿರ್ದಿಷ್ಟ ಅವಧಿ ಹೋರಾಟವನ್ನು ಮಾಡಲೇಬೇಕು ರಾಜ್ಯ ಸರ್ಕಾರ. ಯಾಕಂದ್ರೆ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇರೋದ್ರಿಂದ ನೌಕರರ ಸಂಘ ಯಾಕೆ ಈ ರೀತಿಯಾಗಿ ಹಿಂದೇಟು ಆಗ್ತಾ ಇದೆ? ರಾಜ್ಯ ಸರ್ಕಾರ ನೌಕರರ ಸಂಘ ಮಾನ್ಯ ಸಿ ಎಸ್ ಷಡಕ್ಷರಿ ಅವರು ಬೃಹತ್ ಆದಂತಹ ಪ್ರತಿಭಟನೆಯನ್ನು ಮಾಡಲೇಬೇಕು. 17%ದಷ್ಟು ಐಆರ್ ಅನ್ನು ಪಡಿಬೇಕಾದ್ರೆ ಯಾವ ರೀತಿಯಾಗಿ ಅನಿರ್ದಿಷ್ಟ ಅವಧಿ ಹೋರಾಟ ಒಂದು ದಿನದಲ್ಲಿ ಪಡೆದುಕೊಂಡ್ರೆ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಇವಾಗಲೂ ಸಹ ಅನಿರ್ದಿಷ್ಟ ಅವಧಿ ಹೋರಾಟ ಮಾಡಲೇಬೇಕು, ಸರ್ಕಾರಿ ನೌಕರರ ಸಂಘ ಕರೆ ನೀಡಲೇಬೇಕು ಅಂದಾಗ ಮಾನ್ಯ ಸಿ ಎಸ್ ಷಡಕ್ಷರಿ ಅವರು 27ರಂದೇ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು. ಇವತ್ತಿನಿಂದಲೇ ರಾಜ್ಯದ ಸರ್ಕಾರಿ ನೌಕರರ ಅನಿರ್ದಿಷ್ಟ ಅವಧಿ ಸ್ಟಾರ್ಟ್ ಆಗಿದೆ. ಎಲ್ಲರೂ ಸಹ ಕೈ ಜೋಡಿಸ್ಬೇಕು, ಎಲ್ಲರೂ ಸಹ ದುಡ್ಡನ್ನು ಖರ್ಚು ಮಾಡಿ ಬೆಂಗಳೂರಿಗೆ ಬಂದು ಅನಿರ್ದಿಷ್ಟ ಅವಧಿ ಹೋರಾಟಕ್ಕೆ ಪಾಲ್ಗೊಳ್ಬೇಕು, ನಿಮಗೆ ಆಗುತ್ತಾ ಎಂಬುದರ ಬಗ್ಗೆ ಪ್ರಶ್ನೆಯನ್ನು ಹಾಕಿದ್ರು. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರ ಒಪಿನಿಯನ್ ಪಡೆದಿರುವಂತಹ ರಾಜ್ಯದ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಒಂದು ಸರ್ಕಾರಿ ನೌಕರರ ಸಂಘ ಎಲ್ಲ ರೀತಿಯಂತಹ ಸರ್ಕಾರಿ ನೌಕರರ ಒಂದು ಮುನಸನ್ನು ತಿಳಿದುಕೊಂಡು ರಾಜ್ಯದಲ್ಲಿ ಅನಿರ್ದಿಷ್ಟ ಅವಧಿ ಹೋರಾಟವನ್ನು ಮಾಡಲು ಮಾರ್ಚ್ 1, 2024ರಿಂದ ಒಂದು ಮಹತ್ವದ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಹಾಗಾಗಿ ನೀವು ನೋಡ್ತಾ ಇದ್ದೀರಾ ಒಂದು ದಿನಾಂಕ 1/3/2024ರಿಂದ ರಾಜ್ಯ ಸರ್ಕಾರಿ ನೌಕರರ 7ನೇ ವೇತನ ಆಯೋಗವನ್ನು ಒಂದು ಜಾರಿಗೆ ತರುವಂತೆ, ಒಂದು ರಾಜ್ಯದಲ್ಲಿ ಓಪಿಎಸ್ ಅನ್ನು ಸಹ ಜಾರಿಗೆ ತರುವಂತೆ ಅನಿರ್ದಿಷ್ಟ ಅವಧಿ ಒಂದು ಮುಷ್ಕರವನ್ನು ಮಾಡೋದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮುಂದಾಗಿದೆ. ಹಾಗಾಗಿ ರಾಜ್ಯದಲ್ಲಿ ಯಾರೆಲ್ಲ ಒಂದು ಸಪೋರ್ಟ್ ಮಾಡ್ತಾ ಇದ್ದೀರಾ ಈ ಒಂದು ಅನಿರ್ದಿಷ್ಟ ಅವಧಿ ಹೋರಾಟಕ್ಕೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ. ರಾಜ್ಯದಲ್ಲಿ ಸರ್ಕಾರಿ ನೌಕರರು ಅನಿರ್ದಿಷ್ಟ ಅವಧಿ ಹೋರಾಟವನ್ನು ಮಾಡೋದ್ರಿಂದ ರಾಜ್ಯದಲ್ಲಿ ಕನಿಷ್ಠವಾಗಿ ಈಗಾಗಲೇ 17%ದಷ್ಟು ಐಆರ್ ನೀಡ್ತಾ ಇದ್ದಾರೆ. ಇದಕ್ಕೆ ಒಂದು 25%ದಷ್ಟು ಮತ್ತೆ ಫಿಟ್ಮೆಂಟ್ ಅನ್ನು ಜೋಡಿಸಿ 40-45%ದಷ್ಟು ಫಿಟ್ಮೆಂಟ್ ನೀಡಲಿಲ್ಲ ಅಂದ್ರೆ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಅನಿರ್ದಿಷ್ಟ ಅವಧಿ ಹೋರಾಟ ಹಿಂದಕ್ಕೆ ತೆಗೆದುಕೊಳ್ಳೋದಿಲ್ಲ ಎಂಬುದ್ರ ಬಗ್ಗೆ ಒಂದು ಸ್ಪಷ್ಟವಾದಂತಹ ಒಂದು ಇಲ್ಲಿ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ. ಎಲ್ಲ ರೀತಿಯಂತಹ ಸಂಘಟನೆಗಳು ರಾಜ್ಯ ಸರ್ಕಾರಿ ನೌಕರ ಸಂಘ ಒಂದೇ ಅಲ್ಲ, ರಾಜ್ಯದಲ್ಲಿ ಸರ್ಕಾರಿ ನೌಕರ ಸಂಘ ಆಗಿರ್ಬೋದು, ರಾಜ್ಯ ಒಂದು NPS ನೌಕರ ಸಂಘ ಆಗಿರ್ಬೋದು, ರಾಜ್ಯ ಸಚಿವಾಲಯ ನೌಕರರ ಸಂಘ ಆಗಿರ್ಬೋದು, ಒಂದು ಶಿಕ್ಷಕರ ಸಂಘಟನೆಗಳಾಗಿರ್ಬೋದು, ಎಲ್ಲ ರೀತಿಯಂತಹ ಸಂಘ ಸಂಸ್ಥೆಗಳು ಇದಕ್ಕೆ ಕೈ ಜೋಡಿಸಲಿದ್ದು. ರಾಜ್ಯದಲ್ಲಿ ಸರ್ಕಾರಿ ನೌಕರರು ಅನಿರ್ದಿಷ್ಟ ಅವಧಿ ಹೋರಾಟಕ್ಕೆ ಮುಂದಾಗಿದ್ದಾರೆ. ರಾಜ್ಯ ಗುಪ್ತ ವಾರ್ತೆಯಿಂದ ಬಂದಿರುವಂತಹ ಮಾಹಿತಿ ನೀವು ನೋಡ್ತಾ ಇದ್ದೀರಾ, ಎಕ್ಸ್ಕ್ಲೂಸಿವ್ ಅಂತ ಮಾಹಿತಿ. ಬನ್ನಿ ಮತ್ತೆ ನೋಡೋಣ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡಿ ಮತ್ತು ಮಾನ್ಯ ಸರ್ಕಾರಿ ನೌಕರರು ಯಾವ ರೀತಿಯಾಗಿ ಅದಕ್ಕೆ ತಕ್ಕ ಉತ್ತರ ನೀಡಿದ್ದಾರೆ ಎಂಬುದರ ಬಗ್ಗೆ.
ನೋಡಿದ್ರಲ್ಲ ಯಾವ ರೀತಿಯಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸ್ಪಷ್ಟವಾದಂಥ ಆಕ್ರೋಶ 27/2024 ಆ ಒಂದು ಮಹಾಸಮ್ಮೇಳನದಲ್ಲಿ ಕಂಡು ಬಂತು. ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ರೀತಿಯಾಗಿಂತ ಪಾಸಿಟಿವ್ ರಿಯಾಕ್ಷನ್ ಅನ್ನು ನೀಡಲಿಲ್ಲ. ರಾಜ್ಯ ಸರ್ಕಾರಿ ನೌಕರಿಗೆ ಕಾಗೆಯನ್ನು ಹಾರಿಸುವಂಥ ಕೆಲಸ ಮಾಡಿದ್ರು. ಅದರ ಫಲಶೃತಿಯಾಗಿ ಕರ್ನಾಟಕ ರಾಜ್ಯದಾದ್ಯಂತ ಸರ್ಕಾರಿ ನೌಕರರ ಒಂದು ತಾಲೂಕು ಶಾಖೆ ಆಗಿರ್ಬೋದು, ಜಿಲ್ಲಾ ಶಾಖೆ ಆಗಿರ್ಬೋದು, ಎಲ್ಲ ಒಂದು ಶಾಖೆ ಸಂಸ್ಥೆಗಳಿಂದ ರಾಜ್ಯದಾದ್ಯಂತ ಹೋರಾಟ ಮಾಡಲೇಬೇಕು. ಕರ್ನಾಟಕ ರಾಜ್ಯದಲ್ಲಿ ಅನಿರ್ದಿಷ್ಟ ಅವಧಿ ಹೋರಾಟ ಏನಾದರೂ ಮಾಡಲಿಲ್ಲ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಯಾವುದೇ ರೀತಿಯಾದಂಥ ಇಲ್ಲಿ ಒಂದು ಮಹತ್ವ ಒಂದು ಯಾವುದೇ ರೀತಿ ಅಂತ ಬರೋದಿಲ್ಲ. ಸರ್ಕಾರಿ ನೌಕರರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಅನಿರ್ದಿಷ್ಟ ಅವಧಿ ಮುಷ್ಕರ ಮಾಡಲೇಬೇಕು, ರಾಜ್ಯ ಸರ್ಕಾರಿ ನೌಕರಿಗೆ ನ್ಯಾಯ ದೊರಕಿಸಲೇಬೇಕು ಅಂತ ಒಂದು ಸರ್ಕಾರಿ ನೌಕರರ ಇಲ್ಲಿ ಒಂದು ಸ್ಪಷ್ಟವಾಗಿ ಷಡಕ್ಷರಿ ಅವರಿಗೆ ಹೇಳ್ತಾರೆ. ಅದರ ಫಲಶೃತಿಯಾಗಿಯೇ ರಾಜ್ಯದಾದ್ಯಂತ ಅನಿರ್ದಿಷ್ಟ ಅವಧಿ ಹೋರಾಟ ಮಾಡಲು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಈಗ ಮುಂದಾಗಿದೆ. ನೀವು ನೋಡ್ತಾ ಇದ್ದೀರಾ ಒಂದು 7ನೇ ವೇತನ ಓಪಿಎಸ್ ಜಾರಿಗೆ ಷಡಕ್ಷರಿ ಆಗ್ರಹವನ್ನು ಮಾಡಿ ರಾಜ್ಯದಲ್ಲಿ ಒಂದು ಸರ್ಕಾರಿ ನೌಕರರ ಮಹಾಸಮ್ಮೇಳನ ಮಾಡಿದ್ರು. ಖಾಲಿ ಇರುವಂತಹ 2 ಲಕ್ಷಕ್ಕಿಂತ ಹೆಚ್ಚಿನ ಹುದ್ದೆಗಳನ್ನು ಸಾಕು ಒಂದು ಭರ್ತಿ ಮಾಡ್ಕೋಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ರು. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ರೀತಿಯಾಗಿ ತಲೆಯಲ್ಲಿ ಆ ಒಂದು ವಿಷಯವನ್ನು ಹಾಕಿಕೊಳ್ಳದೆ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಸಂಪೂರ್ಣವಾಗಿ ಕಡೆಗಣಿಸಿದ್ದು ರಾಜ್ಯ ಸರ್ಕಾರಿ ನೌಕರರ ಆಕ್ರೋಶಕ್ಕೆ ಇಲ್ಲಿ ಒಂದು ಎಡೆಬಾಡಿ ಕೊಟ್ಟಿದೆ. ಹಾಗಾಗಿ ರಾಜ್ಯದಾದ್ಯಂತ 1/3/2024 ಅನಿರ್ದಿಷ್ಟ ಅವಧಿ ಹೋರಾಟ ಮಾಡಲು ರಾಜ್ಯ ಸರ್ಕಾರಿ ನೌಕರರ ಒಂದು ಪ್ರಬಲವಾದಂತಹ ಒಂದು ನಿರ್ಧಾರ ಕಂಡು ಬಂದಿದೆ. ಹಾಗಾಗಿ ನೋಡ್ತಾ ಇದ್ದೀರಾ ಕೆಲವೊಂದಷ್ಟು ದಿನಪತ್ರಿಕೆಗಳಲ್ಲಿ ಬಂದಿರುವಂತಹ ಮಾಹಿತಿ. ಕನ್ನಡಿಗರ ಜೀವಾಳ ಅಂತ ಒಂದು ದಿನಪತ್ರಿಕೆ ಇದೆ, ನೋಡ್ತಾ ಇದ್ದೀರಾ ಹೆಡ್ಡಿಂಗ್ ನೋಡ್ಕೊತ ಹೋಗೋಣ. ಯಾವ ರೀತಿಯಾಗಿ ಸರ್ಕಾರಿ ನೌಕರರ ಸಂಘದಿಂದ ಮಾಡಿರುವಂತಹ ಈ ಒಂದು ಅನಿರ್ದಿಷ್ಟ ಅವಧಿ ಹೋರಾಟಕ್ಕೆ ಮಿಶ್ರ ಪ್ರತಿಕ್ರಿಯೆಗಳು ಬಂದಿದ್ದಾವೆ ಎಂಬುದರ ಬಗ್ಗೆ ನೋಡ್ತಾ ಹೋಗೋಣ. ನೋಡ್ತಾ ಇದ್ದೀರಾ ರಾಜ್ಯ ಸರ್ಕಾರಿ ನೌಕರರ ಮಹಾಸಮ್ಮೇಳನ ಖಾಲಿ ಇರುವಂತಹ 2 ಲಕ್ಷಕ್ಕಿಂತ ಹೆಚ್ಚಿನ ಹುದ್ದೆಗಳು ಭರ್ತಿಗೆ ಮನವಿಯನ್ನು ಮಾಡಿದ್ದಾರೆ ಶ್ರೀ ಷಡಕ್ಷರಿ ಅವರು. ಈ NPS ಅನ್ನು ತೆಗೆದುಹಾಕಿ OPS ಅನ್ನು ಮಾಡಬೇಕು ಮತ್ತು 7ನೇ ವೇತನಕ್ಕಾಗಿ ಒಂದು ಷಡಕ್ಷರಿ ಅವರು ಆಗ್ರಹವನ್ನು ಮಾಡಿದ್ರು. ಆದರೂ ಸಹ ಯಾವುದೇ ಅಂತ ಯೂಸು ಆಗಲಿಲ್ಲ. ಮತ್ತು ಉದಯ ಕಾಲ ಒಂದು ಒಂದು ಸರ್ಕಾರಿ ನೌಕರರ ಸಂಬಂಧಿಸಿದಂತೆ ಯಾವ ರೀತಿ ಅಂತ ಒಂದು ಮಾಹಿತಿ ನೀಡಿದ್ದಾರೆ ನೋಡ್ತಾ ಇದ್ರ 7ನೇ ವೇತನ ಆಯೋಗದ ವರದಿ ನಂತರ ಸೂಕ್ತ ತೀರ್ಮಾನ ಮಾನ್ಯ ಮುಖ್ಯಮಂತ್ರಿಗಳ ನಿರ್ಧಾರ ಎಂಬುದರ ಬಗ್ಗೆ. ಸರ್ಕಾರಿ ನೌಕರರಿಗೆ ಇದು ಸಂಪೂರ್ಣವಾಗಿ ಕಡೆಗಣಿಸಿ ಸರ್ಕಾರ ಸದಾ ಸರ್ಕಾರಿ ನೌಕರರ ಪರ ಇದೆ ಅಂತ ಮಾನ್ಯ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಆದರೆ ಪರವಾಗಿರೋದು ಒಂದು ಕಡೆ, ಆದರೆ ರಾಜ್ಯ ಸರ್ಕಾರಿ ನೌಕರರ ಹಕ್ಕನ್ನೇ ನೀವು ನೀಡ್ತಾ ಇಲ್ವಲ್ಲ, ಅದಕ್ಕಾಗಿ ಸರ್ಕಾರಿ ನೌಕರರು 1/3/2024 ಅನಿರ್ದಿಷ್ಟ ಅವಧಿ ಹೋರಾಟನೇ ಒಂದು ಅವರ ಗುರಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಅದಕ್ಕೆ ಸಂಬಂಧಿಸಿದಂತೆ ಗುಪ್ತಚರವಾದಂಥ ಮಾಹಿತಿ ಬಂದಿದ್ದು ನೌಕರರ ಈಗ ಈ ರೀತಿಯಂಥ ಆಕ್ರೋಶ ವ್ಯಕ್ತವಾಗಿದೆ, ನೀವು ನೋಡ್ತಾ ಇದ್ದೀರಾ. ಮತ್ತು ಇಲ್ಲಿ ಪ್ರಮುಖವಾಗಿ ವಿಶ್ವವಾಣಿಯಲ್ಲಿ ಬಂದಿರುವಂಥ ಮಾಹಿತಿ, ವಿಶ್ವವಾಣಿಯ ಮಾಹಿತಿ ನೋಡ್ತಾ ಇದ್ರೆ ಸರ್ಕಾರಿ ನೌಕರರ ಮಹಾಸಮ್ಮೇಳನದಲ್ಲಿ CM ಸಿದ್ದರಾಮಯ್ಯ ಭರವಸೆ, 7ನೇ ವೇತನ ಆಯೋಗದ ಅಂತಿಮ ವರದಿ ಬಂದು ಕೂಡಲೇ ಕ್ರಮ, 7ನೇ ವೇತನದ ಬಗ್ಗೆ ಸಕಾರಾತ್ಮಕ ತೀರ್ಮಾನ ಅಂತ. ಇಲ್ಲಿ ಮಿಶ್ರ ಪ್ರತಿಕ್ರಿಯೆಗಳು ಬರ್ತಾ ಇದ್ದಾವೆ, ಒಂದು ಕಡೆ ಪರ ಒಂದು ಕಡೆ ವಿರೋಧ ಎಂಬುದು. ಹಾಗೆ ರಾಜ್ಯದಲ್ಲಿ ಒಂದು 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಒಂದು ಸರ್ಕಾರಿ ನೌಕರರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ CM ಸಿದ್ದರಾಮಯ್ಯ ಅವರು. ನೌಕರರ ನಾನಾ ಬೇಡಿಕೆಗಳು ಸಕಾರಾತ್ಮಕ ಸ್ಪಂದನೆ ಮಾಡಿ ನಾನು ಈಡೇರಿಸ್ತೇನೆ ಅಂತ ಹೇಳಿದರು. ಅದರ ಜೊತೆಗಾಗಿ NPS ತೆಗೆದುಹಾಕಿ ಹಳೆ ಪಿಂಚಣಿ ವ್ಯವಸ್ಥೆಗಾಗಿ ಒಂದು ಸಭೆಯನ್ನು ಕರೆಯುತ್ತೇನೆ 28ಕ್ಕೆ ಅಂತ ಹೇಳಿದರು, ಅದನ್ನು ಸಹ ಮಾಡಲಿಲ್ಲ. ಮಾನ್ಯ ಉಪಮುಖ್ಯಮಂತ್ರಿಗಳು ಬೇರೆ ದೇಶಕ್ಕೆ ಕಾಲನಿಮಿತ್ತವಾಗಿ ಹೋಗಿದ್ದರಿಂದ ಆ ಒಂದು ಸಭೆಯನ್ನು ಮುಂದೂಡಲಾಗಿದೆ ಅಂತ ಹೇಳಿದರು. ಹಾಗಾಗಿ ನೌಕರರು ನೀಡಿರುವಂಥ ಡೆಡ್ಲೈನ್ಗೆ ಯಾವುದೇ ರೀತಿಯಂಥ ಇಲ್ಲಿ ಭರವಸೆಗಳಿಗೆ ಇಲ್ಲಿ ಯಾವುದೇ ಅಂಥ ಸಕಾರಾತ್ಮಕ ತೀರ್ಮಾನ ಬಂದಿಲ್ಲ ಎಂಬುದರ ಬಗ್ಗೆ ಸರ್ಕಾರಿ ನೌಕರರ ಒಂದು ಮಾತಾಗಿದೆ. ಮತ್ತು ನಾನು ಸರ್ಕಾರಿ ನೌಕರರ ಪರ ಮುಖ್ಯಮಂತ್ರಿ, 7ನೇ ವೇತನ ಆಯೋಗದ ವರದಿ ಜಾರಿಗೆ ರಾಜ್ಯ ಸರ್ಕಾರದಿಂದ ಧನಾತ್ಮಕ ತೀರ್ಮಾನ. CM ಸಿದ್ದರಾಮಯ್ಯ ಬೆಂಗಳೂರಲ್ಲಿ ಆಯೋಜಿಸಿದ್ದ ಸರ್ಕಾರಿ ನೌಕರರ ಮಹಾಸಮ್ಮೇಳನಕ್ಕೆ ಭರವಸೆ ನೀಡಿದ ಮುಖ್ಯಮಂತ್ರಿ ಅಂತ. ಗ್ಯಾರಂಟಿಗಳಿಗೆ ಬೇಕು 56,000 ಕೋಟಿ ಅಂತ ಗ್ಯಾರಂಟಿಗಳ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರಿ ನೌಕರರ ಒಂದು ಹಕ್ಕನ್ನು ನೀಡುವ ಒಂದು ಸಂದರ್ಭದಲ್ಲಿ 5 ಗ್ಯಾರಂಟಿಗಳನ್ನು ನಾನು ನೀಡಿದ್ದೀನಿ ಅಂತ ಆ ಒಂದು ಗ್ಯಾರಂಟಿಗಳ ಬಗ್ಗೆ ಸರ್ಕಾರಿ ನೌಕರಿಗೆ ಹೇಳುವಂಥ ವಿಷಯ ಅದು ಅಲ್ವೇ ಅಲ್ಲ ಎಂಬುದರ ಬಗ್ಗೆ ಸರ್ಕಾರಿ ನೌಕರರು ಟೀಕೆಯನ್ನು ಸಹ ಮಾಡಿದ್ದಾರೆ. ತದನಂತರ ಆಶ್ವಾಸನೆಗೆ ಈಗ ಜಾರಿ ಬೇಗ, 7ನೇ ವೇತನ ಆಯೋಗ OPS ಬೇಡಿಕೆಗೆ CM ಭರವಸೆ, ಸರ್ಕಾರಿ ನೌಕರ ಸಮ್ಮೇಳನಕ್ಕೆ 100,000 ಜನರ ಭಾಗಿ ಅಂತ. ಮಾನ್ಯ ಮಂತ್ರಿಗಳು, ಮಾನ್ಯ ಇಲ್ಲಿ ರಾಜ್ಯದ CM ಅವರು ಸಿದ್ದರಾಮಯ್ಯ ಅವರು ಒಂದು ಕಡೆ ಹೇಳ್ತಾರೆ, ನಾನು ಬರುವಾಗಲೇ ನೋಡಿದೆ ಸರ್ಕಾರಿ ನೌಕರರಿಗೆ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಕುಂತ್ಕೊಳ್ಳೋಕ್ಕೂ ಜಾಗ ಇಲ್ಲ, 2 ಲಕ್ಷಕ್ಕಿಂತ ಹೆಚ್ಚಿನ ಸರ್ಕಾರಿ ನೌಕರರು ಪಾಲ್ಗೊಂಡಿದ್ದಾರೆ. ಮತ್ತು ಹಾಗೆ ಒಂದು ರೋಡಲ್ಲಿ ಟ್ರಾಫಿಕ್ ಜಾಮ್ ಸಹ ಆಗಿದೆ, ಸರ್ಕಾರಿ ನೌಕರರು ಅಷ್ಟೊಂದು ಒಂದು
ಲಕ್ಷೋಪಲಕ್ಷ ಜನರು ಪಾಲ್ಗೊಳ್ತಾ ಇದ್ದಾರೆ. ಒಂದು ರಾಜ್ಯ ಸರ್ಕಾರಿ ನೌಕರರ ಬೃಹತ್ ಆದಂತ ಇಲ್ಲಿ ಪ್ರತಿ ಒಂದು ಈ ಒಂದು ಮಹಾಸಮ್ಮೇಳನ ನಡೀತಾ ಇದೆ, ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಅಂತ ಹೇಳಿದರು. ಆದ್ರೆ ಇಲ್ಲಿ ಆಶ್ವಾಸನೆ ಏನೋ ನಡೀತಾರೆ, ರಾಜ್ಯ ಸರ್ಕಾರಿ ನೌಕರರ ಪರವಾಗಿ ಏನೋ ಇದ್ದೇನೆ ಅಂತ ಹೇಳ್ತಾರೆ. ಆದ್ರೆ ನೌಕರರ ವೇತನ ಆಯೋಗಕ್ಕಾಗಿ ಯಾವುದೇ ರೀತಿಯಾಗಿ ನಿಮ್ಮ ಪರವಾಗಿದ್ದೇನೆ, ನಿಮ್ಮ ಜೊತೆಯಲ್ಲಿದ್ದೇನೆ, ಅದು ಇದು ಅಂತ ಕತೆ ಮಾಡಿದ್ರು. ಆದ್ರೆ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಮುಂದೆ ನೋಡೋಣ ಅಂತ ಹೇಳ್ತಾರೆ. ಇಲ್ಲಿ ಲೋಕಸಭಾ ಚುನಾವಣೆ ಬರೋದ್ರಿಂದ ರಾಜ್ಯ ಸರ್ಕಾರಿ ನೌಕರರು ಆ ಒಂದು ಬಜೆಟ್ ನಲ್ಲೂ ಒಂದು ಹಣವನ್ನು ಕಾಯ್ದಿರಿಸಲಿಲ್ಲ. ಈ ಒಂದು 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಮಹಾಸಮ್ಮೇಳನದಲ್ಲೂ ಯಾವುದೇ ರೀತಿಯಂತ ಒಂದು ಕ್ರಮವನ್ನು ವಹಿಸಿಕೊಳ್ಳದ ಕಾರಣವಾಗಿ ರಾಜ್ಯ ಸರ್ಕಾರಿ ನೌಕರರ ಸ್ಪಷ್ಟವಾದಂತಹ ಹೋರಾಟದ ಎಚ್ಚರಿಕೆ ಅಂತ ಇಲ್ಲಿ ನೋಡ್ತಾ ಇದ್ದೀರಾ. ಸ್ಪಷ್ಟವಾಗಿ ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ, ನೋಡ್ತಾ ಇದ್ದೀರಾ ಈ ಒಂದು ದಿನಪತ್ರಿಕೆಯಲ್ಲಿ ಬಂದಿರುವಂತಹ ಮಾಹಿತಿ. ಸರ್ಕಾರಿ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರವನ್ನು ಒತ್ತಾಯಿಸಿ ನಡೆಯುತ್ತಿರುವ ಹೋರಾಟಕ್ಕೆ ಮುನ್ನುಡಿ ಬರೆಯಲಾಗಿದೆ. ಸರ್ಕಾರಿ ನೌಕರರ ಹೋರಾಟಗಳಿಗೆ ಇಲ್ಲಿವರೆಗೆ ಸೋಲಾಗಿಲ್ಲ, ನಮ್ಮ ಒಂದು ಬೇಡಿಕೆ ಈಡೇರಿಕೆಗಾಗಿ ಸಿಎಂ ಭರವಸೆ ನೀಡಿದ್ದಾರೆ. ಒಂದು ವೇಳೆ ಈಡೇರಿಸಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯದಾದ್ಯಂತ ಅನಿರ್ದಿಷ್ಟ ಅವಧಿ ಹೋರಾಟ ಮಾಡಲಾಗುವುದು ಅಂತ ಸಿ ಎಸ್ ಷಡಕ್ಷರಿ ಅವರು ಗುಡುಗಿದ್ದಾರೆ. ಹಾಗಾಗಿ ಸಿ ಎಸ್ ಷಡಕ್ಷರಿ ಅವರು ಈ ರೀತಿಯಂತ ಒಂದು ಮಾಹಿತಿಯನ್ನು ನೀಡಿ ರಾಜ್ಯದ ಸರ್ಕಾರಿ ನೌಕರರಿಗೆ ಯಾವ ರೀತಿಯಂತ ಸಂದೇಶ ರವಾನೆ ಮಾಡಿದ್ದಾರೆ ಅಂದ್ರೆ 1/3/2024 ಅನಿರ್ದಿಷ್ಟ ಅವಧಿ ಹೋರಾಟಕ್ಕೆ ಇಳಿಯೋಣ ಎಂಬುದ್ರ ಬಗ್ಗೆ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಬನ್ನಿ ನೋಡೋಣ ಮತ್ತೆ ಯಾವ ರೀತಿಯಂತ ಮಾಹಿತಿ ಇದೆ ಎಂಬುದ್ರ ಬಗ್ಗೆ ಸಿ ಎಸ್ ಷಡಕ್ಷರಿ ಅವರು ಮಾತನಾಡಿ ಯಾವ ರೀತಿಯಂತ ಮಾಹಿತಿಯನ್ನು ನೀಡಿದ್ದಾರೆ ಎಂಬುದ್ರ ಬಗ್ಗೆ ಒಂದು ಕೆಲವೊಂದಿಷ್ಟು ಕ್ಲಿಪ್ಗಳನ್ನು ನಾವು ಇಲ್ಲಿ ನೋಡುವಂತ ಒಂದು ಯಾವ ರೀತಿಯಂತ ಮಾಹಿತಿ ಇದೆ ಎಂಬುದ್ರ ಬಗ್ಗೆ ಯಾವ ರೀತಿಯಾಗಿ ಒಂದು ಖಾಲಿ ಕುರ್ಚಿಗಳನ್ನು ಖಾಲಿ ಮಾಡಿ ಒಂದು ಸಭಾತ್ಯಾಗವನ್ನು ಮಾಡ್ತಾ ಇದ್ದಾರೆ ಸರ್ಕಾರಿ ನೌಕರರ ಅನಿರ್ದಿಷ್ಟ ಅವಧಿ. ಯಾವ ರೀತಿಯಾಗಿ ಪ್ರತಿಭಟನೆ ಮುನ್ನುಡಿಯನ್ನು ಬರೆಯಲಾಗಿದೆ, ನೌಕರರು ಎಲ್ಲರೂ ಸಹ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಯಾವುದೇ ರೀತಿಯಾದ ಸ್ಪಷ್ಟ ಭರವಸೆ ನೀಡದಿದ್ದ ಕಾರಣಕ್ಕಾಗಿ ಸರ್ಕಾರಿ ನೌಕರರು ಎಲ್ಲರೂ ಸಹ ಈ ಒಂದು ಸಭೆಯನ್ನು ಒಂದು ತ್ಯಾಗವನ್ನು ಮಾಡಿ ರಾಜ್ಯದ ಸರ್ಕಾರಿ ನೌಕರರು ಈ ಒಂದು ಜಾಗವನ್ನು ಖಾಲಿ ಮಾಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಈ ಒಂದು ಮಾಡುವ ವೇಳೆಯಲ್ಲೇ ಈ ರೀತಿಯಂತ ದೃಶ್ಯಗಳು ಕಂಡು ಬಂದಿದ್ದಾವೆ, ನೀವು ನೋಡಬಹುದು. ಈ ಒಂದು ಸಾಂದರ್ಭಿಕ ದೃಶ್ಯಗಳಲ್ಲಿ ಸರ್ಕಾರಿ ನೌಕರರು ಎಲ್ಲರೂ ಸಹ ಎದ್ದು ನಿಂತುಕೊಂಡು ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಮೋಸವಾಗಿದೆ, ನಾವು ಸರ್ಕಾರಕ್ಕೆ ಇಟ್ಟಿರುವಂತಹ ಭರವಸೆ ಸುಳ್ಳಾಗಿದ್ದು, ಎಲ್ಲರೂ ಸಹ ಒಂದು ಸಭಾತ್ಯಾಗ ಮಾಡಿ ಅಂತ ಎಲ್ಲರೂ ಸಹ ಒಬ್ಬರಿಗೊಬ್ಬರು ತೆಗೆದುಕೊಂಡು ಎಲ್ಲರೂ ಸಹ ಹೊರಗೆ ಬರ್ತಾ ಇರುವಂತಹ ದೃಶ್ಯ. ಹಿಮಾಚಲ ಮತ್ತು ಹಿಮಾಲಯ ಅಂತ ಹೇಳಿದರೆ
ಮಾಡ್ತೆ. ನೋಡ್ತಾ ಇದ್ದೀರಾ ರಾಜ್ಯದಲ್ಲಿ ಈ ರೀತಿಯಾದ ಮಿಶ್ರ ಪ್ರತಿಕ್ರಿಯೆ ಬಂದಾಗ ಸರ್ಕಾರಿ ನೌಕರರು ಈ ಒಂದು ಸಭಾತ್ಯಾಗವನ್ನು ಮಾಡಿ ಹೋಗ್ತಾ ಇರುವಾಗ ಮಾನ್ಯ ಸಿ ಎಸ್ ಷಣಕ್ಷರಿಯವರು ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡುವಾಗ ಯಾವ ರೀತಿಯಾಗಿ ತಮ್ಮ ಆಕ್ರೋಶ ಭರಿತವಾದಂಥ ಮಾತುಗಳನ್ನು ಹೇಳ್ತಾರೆ ಎಂಬುದರ ಬಗ್ಗೆ ದಯವಿಟ್ಟು ಮಾಹಿತಿಯನ್ನು ನೋಡಿ ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಯಾವ ರೀತಿಯಂಥ ಒಂದು ಪ್ರತಿಕ್ರಿಯೆ ಬಂದಿದೆ ಸರ್ಕಾರಿ ನೌಕರರು ಸಭಾತ್ಯಾಗ ಮಾಡುವಾಗ ಎಂಬುದರ ಬಗ್ಗೆ ನೋಡಿ. ನೋಡ್ತಾ ಇದ್ದೀರಾ ರಾಜ್ಯದ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಸಿ ಎಸ್ ಷಣಕ್ಷರಿಯವರು ಕರ್ನಾಟಕ ರಾಜ್ಯದಾದ್ಯಂತ ಕರ್ನಾಟಕವನ್ನು ಬಂದ್ ಮಾಡಿ ಹೋರಾಟವನ್ನು ಮಾಡೋಣ, ರಾಜ್ಯದಲ್ಲಿ 27ರ ಸಮ್ಮೇಳನ ಸಫಲವಾಗಿದೆ, ಮಾನ್ಯ ಮುಖ್ಯಮಂತ್ರಿಗಳು ಕೆಲವೊಂದಿಷ್ಟು ಆಶ್ವಾಸನೆಗಳನ್ನು ನೀಡಿದ್ದಾರೆ, ನಾನು 7ನೇ ವೇತನ ಆಯೋಗದ ಅಧ್ಯಕ್ಷರಿಗೆ ಮಾತನಾಡ್ತೀನಿ, ತದನಂತರ ರಾಜ್ಯ ಸರ್ಕಾರಿ ನೌಕರರ ಸಂಬಂಧಿಸಿದಂತೆ ಒಂದು ಎಲ್ಲ ರೀತಿಯಂತ ಡಿಸಿಷನ್ ಅನ್ನು ತಗೊಳ್ಳೋಣ, ಇದನ್ನು ಒಂದನೇ ಒಂದು ಪ್ರಾಥಮಿಕವಾದಂತಹ ಜಯ ಅಂತ ಘೋಷಿಸಿ ರಾಜ್ಯದಲ್ಲಿ ಅನಿರ್ದಿಷ್ಟ ಅವಧಿ ಹೋರಾಟ ಮುಂದಿನ ಒಂದು ದಾರಿ ಅಂತ ಹೇಳಿದ್ರು. ಹಾಗಾಗಿ 1/1/3/2024 ಅನಿರ್ದಿಷ್ಟ ಅವಧಿ ಹೋರಾಟಕ್ಕೆ ಕರೆಯನ್ನು ನೀಡಿದ್ದಾರೆ. ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡುವಾಗ ಯಾವ ರೀತಿಯಾಗಿ ಆಕ್ರೋಶ ಭರಿತವಾದಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಎಂಬುದರ ಬಗ್ಗೆ ದಯವಿಟ್ಟು ನೋಡಿ ಎಲ್ಲರಿಗೂ ಮಾಹಿತಿ ತಲುಪಲೆ. ಸರ್ ಕಾಂಟ್ರಿಬ್ಯೂಷನ್ ಬಗ್ಗೆ ಹೇಳಿದ್ದೀವಿ, ಹೆಲ್ತ್ ಸ್ಕೀಮ್ ಫೈನಲ್ಸ್ ಹೇಳಿದ್ದಾರೆ,
ಮಾಡ್ತಾರೆ ಅಂತ ಹೇಳ್ತಾರೆ. ಹೆಲ್ತ್ ಸ್ಕೀಮ್ ಫೈಲ್ ಕಾಲ್ ಮಾಡಿದ್ದಾರೆ. ಅಟ್ಲೀಸ್ಟ್ ಈ ಸಮ್ಮೇಳನದ ಬೆಸ್ಟ್ ಪ್ರಯತ್ನ ಆಯ್ತಾ? ನಿಮ್ ಶಕ್ತಿ ನೌಕರ ಪಿಸ್ತಾಲ್ ನಿಂತಿದ್ದು ಈ ಸಂಖ್ಯೆ ನೋಡಿ ಅವರಿಗೆ ಕೂಡ ಖುಷಿ ಆಯ್ತು. ಇನ್ನಿನ ಸಮಯದಲ್ಲಿ ಈ ಸಂಖ್ಯೆ ಸೇರ್ತಿರ್ಲಿಲ್ಲ, ಏನಪ್ಪ 4 ಕೋಟಿ ಜನ ಸೇರಿಸಿದ್ರೆ ಅಂತಂದು ಅಂದ್ರೆ ಸಂಘಟನೆ ಬಗ್ಗೆ ಒಂದು ಅಭಿಮಾನ ಅವ್ರಿಗೆ ಬಂದಿದೆ. ಅವ್ರು ಏನಾದ್ರು ಯೋಚನೆ ಮಾಡ್ತಾರೆ ಮತ್ತು ಅವ್ರು ಇನ್ನೇನು ಸರಿಯಾದ ಪ್ರಶ್ನೆಗಳಿಂದ ನಡಕ್ಕೆ ಮಟ್ಟಿಗೆ ಒಂದಿಷ್ಟು ಸಮಾಧಾನದಿಂದ ಇದ್ರೆ ನಿಮ್ಮ ವಿಚಾರದಲ್ಲಿ ಪ್ರಶ್ನೆನೇ ಇಲ್ಲ. ನೋಡ್ತಾ ಇದ್ದೀರಾ, ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡುವಾಗ ರಾಜ್ಯದಲ್ಲಿ ನಾವು 1/3/2024 ಬಹುಶಃ ಒಂದು ಅನಿರ್ದಿಷ್ಟ ಅವಧಿ ಹೋರಾಟವನ್ನು ಮಾಡೋಣ ಅಂತ ಹೇಳಿದ್ರು. ಅದಕ್ಕಾಗಿ ರಾಜ್ಯ ಗುಪ್ತ ವಾರ್ತೆಯಿಂದ ಬಂದಿರುವಂತಹ ಮಾಹಿತಿ ಏನಿದೆ ಅಂದ್ರೆ ಸರ್ಕಾರಿ ನೌಕರರು ಅನಿರ್ದಿಷ್ಟ ಅವಧಿ ಹೋರಾಟ ನಡೆಯಲಿದೆ, ಹಾಗಾಗಿ ರಾಜ್ಯದಲ್ಲಿ ಅಲರ್ಟ್ ಆಗಿ ಇರಬೇಕು ಎಲ್ಲರೂ ಸಹ ಎಂಬುದರ ಬಗ್ಗೆ ಹೇಳಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಮಾಹಿತಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ. ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತದೆ. ನೌಕರರ ಯಾವ ರೀತಿಯಾಗಿ ಒಂದು 27ರ ಸಮ್ಮೇಳನದಲ್ಲಿ ನಡೆಯಿತು, ಯಾವ ರೀತಿಯಾಗಿ ಅಸ್ತವ್ಯಸ್ತ ಸರ್ಕಾರಿ ನೌಕರರ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ಬೃಹತ್ ಪ್ರಮಾಣದಲ್ಲಿ ಸರ್ಕಾರಿ ನೌಕರರು ಪಾಲ್ಗೊಂಡಿದ್ರು, ಆದರೂ ಸಹ ಮಿಶ್ರ ಪ್ರತಿಕ್ರಿಯೆ ಬಂದು ಯಾವ ರೀತಿಯಾಗಿ ನೌಕರರ ಹೋರಾಟ ಮುಂದೆ ನಡೆಯಲಿದೆ ವೇತನ ಆಯೋಗದ ವರದಿ ಬಂದ ಬಳಿಕ ಸಿಎಂ ಒಂದು ಜಾರಿ ಅಂತ ಹೇಳಿದ್ರು. ಹಾಗಾಗಿ ನೌಕರರು ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಕೋಡ್ ಆಫ್ ಕಂಡಕ್ಟ್ ಬರೋದ್ರಿಂದ ನೌಕರರಿಗೆ ನೀವು ಕಾಗೆ ಹಾರಿಸ್ತಾ ಇದ್ದೀರಾ. ನೌಕರರು ಈಗಾಗಲೇ ಎಲ್ಲ ರೀತಿಯಂತಹ ಸಿದ್ಧತೆ ಮಾಡಿಕೊಂಡಿದ್ದಾರೆ. ನೌಕರರ ಸಂಘ ಈಗ ಒಂದು ರೊಚ್ಚಿಗೆದಿದೆ ಎಂಬುದರ ಬಗ್ಗೆ ಮಾಹಿತಿ. ಮುಖ್ಯಮಂತ್ರಿಗಳು ಷಡಕ್ಷರಿ ಅವರ ಒಂದು ಸ್ಟೇಟ್ಮೆಂಟ್ ಬಗ್ಗೆ ನಾವು ಸಹ ಡಿಸ್ಕಷನ್ ಮಾಡೋಣ. ನೋಡ್ತಾ ಇದ್ದೀರಾ, ಮುಖ್ಯಮಂತ್ರಿಗಳು 7ನೇ ವೇತನ ಆಯೋಗದ ಜಾರಿ ವಿಚಾರದಲ್ಲಿ ಸಕಾರಾತ್ಮಕವಾಗಿದ್ದಾರೆ. ಅವರ ಮಾತಿನ ಮೇಲೆ ನಂಬಿಕೆ ಇಡೋಣ, ದುಡುಕು ನಿರ್ಧಾರ ಬೇಡ, ಎಲ್ಲದಕ್ಕೂ ಹೋರಾಟವೇ ಪರಿಹಾರವಲ್ಲ, ನಮ್ಮ ವೇತನ ನಮ್ಮ ಹಕ್ಕು, ಸರ್ಕಾರದ ನಡೆ ಆಧರಿಸಿ ಮುಂದಿನ ಹೆಜ್ಜೆ ಇಡೋಣ ಎಂಬುದರ ಬಗ್ಗೆ ಸಿಎಸ್ ಷಡಕ್ಷರಿ ಅವರು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಹೇಳಿರುವಂತಹ ಒಂದು ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಹೇಳಿರುವಂತಹ ಮಾತು. ಅದಕ್ಕೆ ಸಂಬಂಧಿಸಿದಂತೆ ಒಂದು 27ಕ್ಕೆ ನೀಡಿರುವಂತಹ ಈ ಒಂದು ಸ್ಟೇಟ್ಮೆಂಟು ರಾಜ್ಯದಲ್ಲಿ 28ಕ್ಕೆ ಮಾನ್ಯ ಮುಖ್ಯ ಒಂದು ಸರ್ಕಾರಿ ನೌಕರರ ಎಲ್ಲ ಸಂಘಟನೆಗಳು ಸೇರಿ ರಾಜ್ಯದಾದ್ಯಂತ ಅನಿರ್ದಿಷ್ಟ ಅವಧಿ ಹೋರಾಟವೇ ನಮ್ಮ ಗತಿ ಅಂತ ರಾಜ್ಯದಾದ್ಯಂತ ಈ ಒಂದು ಚುನಾವಣಾ ನಿಯಂತ್ರಣ ಜಾರಿ ಆಗುವ ಮುಂಚೆ ಸರ್ಕಾರಿ ನೌಕರರು ಅನಿರ್ದಿಷ್ಟ ಅವಧಿ ಹೋರಾಟವನ್ನು ಮಾಡೋಣ ಅಂತ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಹಾಗಾಗಿ ನೌಕರರ ಈ ಒಂದು ನಿರ್ಧಾರಕ್ಕೆ ನಿಮ್ಮ ಒಂದು ಅಭಿಪ್ರಾಯ ಏನಿದೆ ಎಂಬುದರ ಬಗ್ಗೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ. ನಿರ್ಧಿ ರಾಜ್ಯ ಗುಪ್ತ ವಾರ್ತೆ ಬೆಂಗಳೂರು ಇರುವ ವತಿಯಿಂದ ಒಂದು ಮಾಹಿತಿಯನ್ನು ದಿನಾಂಕ 1/3/2024 ನಿರ್ದಿಷ್ಟ ಅವಧಿ ಒಂದು ಹೋರಾಟ ನಡೀಬೇಕು. ರಾಜ್ಯದಲ್ಲಿ ಹಳೆ ಪಿಂಚಣಿ ಯೋಜನೆ ಬರಬೇಕು, ಈ ಒಂದು ಹೊಸ ಪಿಂಚಣಿ ಅಂದ್ರೆ NPS ಅನ್ನು ಕಂಪ್ಲೀಟ್ ಆಗಿ ತೆಗೆದುಹಾಕಿ ಹಳೆ ಪಿಂಚಣಿ ಯೋಜನೆ ರಾಜ್ಯ ಸರ್ಕಾರಿ ನೌಕರರಿಗೆ ನೀಡಿ ಅವರ ಒಂದು ಹಕ್ಕನ್ನು ಅವರಿಗೆ ನೀಡುವಂತ ಕೆಲಸ ರಾಜ್ಯ ಸರ್ಕಾರ ನೀಡಲಿಲ್ಲ ಅಂದ್ರೆ ಸರ್ಕಾರಿ ನೌಕರರು ಎಲ್ಲಾ ರೀತಿಯಂತ ಸೇವೆಗಳು ಬಂದ್ ಮಾಡಿ ರಾಜ್ಯದಾದ್ಯಂತ ಪ್ರತಿಭಟನೆಯನ್ನು ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸ ಒಂದು ಮಾಡಲಿದ್ದಾರೆ. ಹಾಗಾಗಿ ಒಂದು ಗುಪ್ತವಾದಂತಹ ಮಾಹಿತಿ ಬಂದು ಒದಗಿದೆ. ಹಾಗಾಗಿ ನೀವು ನೋಡ್ತಾ ಇದ್ದೀರಾ 1/3/2024 7ನೇ ವೇತನ ಹಾಗೂ OPSಗಾಗಿ ರಾಜ್ಯದಾದ್ಯಂತ ಒಂದು ಹೋರಾಟ ಪೆನ್ ಡೌನ್ ಚಳುವಳಿ ಎಂಬುದರ ಬಗ್ಗೆ ಹೆಸರನ್ನು ಇಡಲಾಗಿದೆ. ಹಾಗಾಗಿ ದಯವಿಟ್ಟು ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಸಪೋರ್ಟ್ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ನೋಡಿದ್ರಲ್ಲ ಸಿಎಸ್ ಷಡಕ್ಷರಿ ಅವರು ಯಾವ ರೀತಿಯಾಗಿ ಹೇಳಿದ್ದಾರೆ ಎಂಬುದರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ.
ನೋಡೋಣ ಯಾವ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ನೌಕರರ ಸಂಘ ಯಾವ ರೀತಿಯಾಗಿ ತನ್ನ ಒಂದು ನಿರ್ಧಾರವನ್ನು ಪ್ರಕಟಿಸಿದೆ, ಅದಕ್ಕೆ ಸಂಬಂಧಿಸಿದಂತೆ ಎಲ್ಲ ರೀತಿಯಂತಹ ಮಾಹಿತಿಯನ್ನು ನೀವು ಪಡೆದುಕೊಂಡಿದ್ದೀರಾ. ಸರ್ಕಾರಿ ನೌಕರರ ಮಹಾಸಮ್ಮೇಳನ ಸಿಗದ ಭರವಸೆ, ಸಿಎಂ ವಿರುದ್ಧ ಆಕ್ರೋಶ, ರಾಜ್ಯದಾದ್ಯಂತ ಸರ್ಕಾರಿ ನೌಕರರ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಸರ್ಕಾರಿ ನೌಕರರು ಸಿದ್ಧ ಎಂಬುದ್ರ ಬಗ್ಗೆ ಮಾಹಿತಿ ಬಂದಿದೆ. ಒಂದು ಗುಪ್ತ ವರದಿಗಳ ಮುಖಾಂತರವಾಗಿ ಬಂದಿರುವಂತಹ ಮಾಹಿತಿ ನಿಮಗೆ ತೋರಿಸುವಂತ ಕೆಲಸ ನಾವು ಮಾಡಿದೀವಿ. ಕರ್ನಾಟಕ ರಾಜ್ಯದಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ನಡೆಯಲಿದೆ, ಅದಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾದಂತಹ ಮಾಹಿತಿಯನ್ನು ಈ ಒಂದು ಮಾಹಿತಿ ನೋಡ್ತಾ ಇದ್ದೀರಾ. ಮುನ್ಸೂಚನಾ ಪತ್ರ ರಹಸ್ಯ, ದಿನಾಂಕ 28/2/2024 ನಿರ್ದೇಶಕರ ಪರವಾಗಿ ರಾಜ್ಯ ಗುಪ್ತವಾರ್ತೆ ಬೆಂಗಳೂರು ವತಿಯಿಂದ ಸಂಕ್ಷಿಪ್ತವಾದಂತಹ ಮಾಹಿತಿ ಬಂದಿದೆ. ಏನಂದ್ರೆ ಪ್ರಮುಖವಾಗಿ 1/3/2024 ಅನಿರ್ದಿಷ್ಟಾವಧಿ ಹೋರಾಟ ನಡೆಯಲಿದೆ, ರಾಜ್ಯದಾದ್ಯಂತ ಅಲರ್ಟ್ ಆಗಿರಬೇಕು ಎಂಬುದರ ಬಗ್ಗೆ ಮಾಹಿತಿ ಬಂದಾಗಿದೆ. ಹಾಗಾಗಿ ಮಾಹಿತಿ ನಿಮ್ಗೆ ಇಷ್ಟವಾಗಿದೆ ದಯವಿಟ್ಟು ಶೇರ್ ಮಾಡಿ, ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ಸ್ ಅಲ್ಲಿ ತಿಳಿಸಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಜ್ಯದಲ್ಲಿ ನೀವು ನೋಡಿದ್ರೆ 27ರ ಸಮ್ಮೇಳನ ಹೇಗಿತ್ತು, ಮಾನ್ಯ ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ಮಾತನಾಡಿದ್ದಾರೆ, ಮಾನ್ಯ ರಾಜ್ಯದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಯಾವ ರೀತಿಯಾಗಿ ಮಾತನಾಡಿದ್ದಾರೆ, ಸರ್ಕಾರಿ ನೌಕರರ ಯಾವ ರೀತಿಯಾಗಿ ಆಕ್ರೋಶವಿದೆ. ಹಾಗಾಗಿ ರಾಜ್ಯ ಗುಪ್ತ ವಾರ್ತೆಯಿಂದ ಬಂದಿರುವಂತಹ ಮಾಹಿತಿ ನೋಡ್ತಾ ಇದ್ದೀರಾ. ರಾಜ್ಯದಲ್ಲಿ 1/3/2024 ಯಾವ ರೀತಿಯಾಗಿ ಅನಿರ್ದಿಷ್ಟಾವಧಿ ಹೋರಾಟ ನಡೆಯಲಿದೆ, ಅದ್ರ ಬಗ್ಗೆನೂ ಸಹ ಕೆಲವೊಂದಿಷ್ಟು ಮಾಹಿತಿಗಳನ್ನು ನೀವು ನೋಡಿದ್ದೀರಾ. ಮಾಹಿತಿ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ. ಎಲ್ಲ ರೀತಿಯಂತ ಯಾವುದೇ ರೀತಿಯಂತ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಈ ಒಂದು ಮಾಹಿತಿಯ ಪ್ರತಿ ನಿಮಗೆ ಬೇಕಾದ್ರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ, ಇದರ ಒಂದು ಪ್ರತಿಯನ್ನು ನೀವು ಪಡೆದುಕೊಳ್ಬಹುದು. ರಾಜ್ಯದಲ್ಲಿ ಸರ್ಕಾರಿ ನೌಕರಿ ಸಂಬಂಧಿಸಿದಂತೆ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಹೆಸರಿಡಲಾಗಿದೆ, ಪೆನ್ ಡೌನ್ ಚಳವಳಿ ಅಂತ ಹೆಸರನ್ನು ಇಡಲಾಗಿದೆ. ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ರೆ ಲೈಕ್ ಮಾಡಿ. ಸಿಗೋ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಮಾಹಿತಿಗಳೊಂದಿಗೆ. ದಯವಿಟ್ಟು ಮಾಹಿತಿಯನ್ನು ಶೇರ್.